ಹಾಯ್ ಫ್ರೆಂಡ್ಸ್, ಮಾಯಾ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಹಿಂದೆ ವ್ಲಾಗ್ನಲ್ಲಿ ನಾನು ಮನೆಯಲ್ಲೇ ನಾನೇ ಕೆಲವೊಂದು ಐಟಮ್ಸ್ಗಳನ್ನ ತಂದುಬಿಟ್ಟು ಡೆಕೋರೇಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಹಿಂದೆ ನಾನು ಬಟರ್ಫ್ಲೈಗಳನ್ನ ಮಾಡಿದ್ದೆ, ನಾನು ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ನಾವೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಖುಷಿಯಾಗುತ್ತೆ, ಹಾಗೆ ಹಣ ಕೂಡ ಸೇವ್ ಆಗುತ್ತೆ, ತುಂಬ ಖರ್ಚೇನು ಬೇಕಾಗೋದಿಲ್ಲ, ಸ್ವಲ್ಪ ಟೈಮ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದಕ್ಕೆ ನನಗೆ ಕಲರ್ ಕಾಂಬಿನೇಷನ್ ಎಲ್ಲ ಸ್ವಲ್ಪ ಯೋಚನೆ ಮಾಡಿ ಥಿಂಕ್ ಮಾಡಿ ತಗೋತೀನಿ. ಅದಕ್ಕಾಗಿ ಏನೇನು ಐಟಮ್ಸ್ ಬೇಕು ಅದೆಲ್ಲ ತರಿಸ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ನಾನೇ ಅಂಟಿಸ್ಬೇಕನ್ನೋದು ನನಗೆ ತುಂಬ ಇಷ್ಟ. ಅದರಲ್ಲೂ ರಾಜು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಾನು ನಿಮಗೆ ಇವತ್ತು ಅದನ್ನು ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಅಂಟಿಸ್ಬೇಕು ಅದೆಲ್ಲದ್ರನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದರ ಜೊತೆಗೆ ನಾನು ನಿಮಗೆ ಒಂದು ಬಿಸ್ನೆಸ್ ಐಡಿಯಾ ಕೂಡ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಹೌಸ್ ವೈಫ್ಸ್ ಇರ್ಬೋದು, ಅವ್ರೇನು ಮಾಡ್ತಾರೆ ಅಂದರೆ ಹಣ ಗಳಿಸ್ಬೇಕು, ಹೇಗಾದರೂ ನಾವು ದುಡಿಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಅವ್ರ ಹತ್ರ ಇನ್ವೆಸ್ಟ್ ಮಾಡಲಿಕ್ಕೆ ಹಣ ಇರೋದಿಲ್ಲ. ಈಗ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಅವ್ರ ಹತ್ರ ಎಲ್ಲಿಂದ ಹಣ ಬರಬೇಕು ಪಾಪ, ಅವ್ರ ಪಾಕೆಟ್ ಮನಿಗಾದರೂ ಅಟ್ಲೀಸ್ಟ್ ನಾವು ಏನಾದರೂ ಅರ್ನ್ ಮಾಡಬೇಕು, ದುಡ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಅವರೆಲ್ಲರಿಗೂ ಯೂಸ್ ಆಗುವಂಥ ಒಂದು ಇನ್ಫಾರ್ಮೇಷನ್ನ ತೊಗೊಬಂದಿದ್ದೀನಿ. ಏನಪ್ಪ ಅಂದರೆ, ನಾವು 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ದೇ ಸುಲಭವಾಗಿ ಯಾವ ರೀತಿ ಹಣ ಗಳಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಈ ಬಿಸ್ನೆಸ್ ಮಾಡಲಿಕ್ಕೆ ಹಣ ಬೇಕಾಗೋದಿಲ್ಲ, ಏನು ಬೇಕಾಗೋದಿಲ್ಲ, ಜಸ್ಟ್ ಒಂದು ಫೋನ್ ಇದ್ದರೆ ಸಾಕು. ಸಾಮಾನ್ಯವಾಗಿ ಎಲ್ಲರ ಹತ್ರ ಫೋನ್ ಇದ್ದೇ ಇರುತ್ತೆ. ಸೊ ಈ ಫೋನ್ ಮೂಲಕ ನಾವು ಹಣನ ಸುಲಭವಾಗಿ ಗಳಿಸ್ಬೋದು. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಈಗ ಫಸ್ಟ್ ಕ್ರಾಫ್ಟ್ ಹೇಗೆ ಮಾಡೋದು, ಅದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ ಈ ರೀತಿ ಸ್ಪ್ರೆಡ್ಶೀಟ್ನ ತಗೊಳ್ಳಿ. ನಿಮಗೆ ಇದು ಬುಕ್ ಸ್ಟಾಲ್ನಲ್ಲಿ ಕೇಳಿದ್ರೆ ಸಿಗುತ್ತೆ. ನೋಡಿ, ನಾನು ಆಲ್ರೆಡಿ ಇದನ್ನು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನೀವು ಮೆಜರ್ಮೆಂಟ್ ತೊಗೋಬೇಕು, ಈ ರೀತಿ ಅಲ್ಲಿವರೆಗೂ ಶೀಟ್ನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳಿ ಶೀಟ್ನ. ಸೊ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಜಾಗ ಜಾಸ್ತಿನೇ ಬಿಟ್ಕೊಳ್ಳಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಶೀಟ್ ಸ್ವಲ್ಪ ದೊಡ್ಡದಿರೋದ್ರಿಂದ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ ಮಾಡಲಿಕ್ಕೆ. ನೆಕ್ಸ್ಟು ಈ ಕಟ್ ಮಾಡಿರೋ ಶೀಟ್ನ ಮತ್ತೆ ಫೋಲ್ಡ್ ಮಾಡಬೇಕು. ಇದು ತುಂಬ ಈಸಿ ಮೆಥಡ್ನಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಫುಲ್ಲಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿದ್ರಲ್ವ, ಈ ರೀತಿ ಫೋಲ್ಡ್ ಮಾಡಾದ್ಮೇಲೆ ಈ ಬಟರ್ಫ್ಲೈನ ಕೂಡ ಫೋಲ್ಡ್ ಮಾಡಿಬಿಟ್ಟು ನಾವು ಎಲ್ಲಿಂದ ಫೋಲ್ಡ್ ಮಾಡಿದ್ದೀವೋ ಅಲ್ಲಿ ಕರೆಕ್ಟಾಗಿ ಬಟರ್ಫ್ಲೈನ ಕೂಡ ಫೋಲ್ಡ್ ಮಾಡಿ ಇಟ್ಟಿದ್ದೀವಲ್ವ, ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆನಂತರ ಕಟ್ ಮಾಡ್ಕೊಳ್ಳಿ. ಫಸ್ಟು ನೀವು ಬೇಕಿದ್ರೆ ಒಂದು ಶೀಟ್ ಪೂರ್ತಿಯಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಜಸ್ಟ್ ನಾನು ಒಂದೇ ತೋರಿಸ್ತಾ ಇದ್ದೀನಿ ಹೇಗೆ ಕಟ್ ಮಾಡೋದು ಅಂತ. ಈ ರೀತಿ ನೀಟಾಗಿ ಶೇಪ್ ಕೊಡಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ ನೀಟಾಗಿ ಶೇಪ್ ಕೊಡಿ. ನೋಡಿ, ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿರುತ್ತೆ. ಸೇಮ್ ನಾವು ಕಟ್ ಮಾಡಿರೋ ಬಟರ್ಫ್ಲೈಗೂ ಫಸ್ಟ್ ಇರೋದಕ್ಕೂ ಎರಡು ಒಂದೇ ಥರ ಕಾಣುತ್ತಲ್ವ. ಇದೇ ಥರ ನಾನು ರೆಡ್ ಕಲರ್ನಲ್ಲಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಚಿಕ್ಕ ಬಟರ್ಫ್ಲೈನ ಕೂಡ ಕಟ್ ಮಾಡಿದ್ದೀನಿ, ದೊಡ್ಡದು ಹಾಗೆ ಚಿಕ್ಕದು ಕೂಡ. ಈಗ ರೆಡ್ ಮತ್ತು ವೈಟ್ ಕಟ್ ಮಾಡಿ ಆಗಿದೆ ಅಲ್ವಾ. ಸೊ ನೀವು ಹೀಗೆ ಬೇಕಿದ್ರೂ ಕೂಡ ಅಂಟಿಸ್ಬೋದು ಗೋಡೆಗೆ. ನಾನು ಇನ್ನೂ ಸ್ವಲ್ಪ ಇದು ಏನು 3D ಲುಕ್ ಬರಬೇಕು ಅಂಥೇಳಿ ಇದನ್ನು ಮಾಡ್ತಾ ಇದ್ದೀನಿ. ಇದು ಗ್ಲಿಟರು ಮತ್ತು ಫೆವಿಕಿಕ್ ಮಾರ್ಕೆಟಲ್ಲಿ ಸಿಗುತ್ತಲ್ವಾ, ಗ್ಲಿಟರು ಕೂಡ ಅಷ್ಟೇ, ನಿಮಗೆ ಬುಕ್ ಸ್ಟಾಲ್ನಲ್ಲಿ ಕೇಳಿದ್ರೆ ಸಿಗುತ್ತೆ. ಇದನ್ನು ಫಸ್ಟು ಬಟರ್ಫ್ಲೈಗೆ ಸಣ್ಣ ಬಟರ್ಫ್ಲೈನ ತೊಗೊಂಡಿದ್ದೀನಿ, ಅದಕ್ಕೆ ಫೆವಿಕಿಕ್ನ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡಿಕೊಂಡು ಗ್ಲಿಟರ್ನ ಈ ರೀತಿ ನ್ಯೂಸ್ ಪೇಪರ್ನಲ್ಲಿ ಹಾಕಿಬಿಟ್ಟು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆನಂತರ ನಾವು ಸೊ ಗಮ್ ಯಾವ ಸೈಡ್ ಹಚ್ಚಿದ್ವಲ್ವ ಆ ಸೈಡೇ ಗ್ಲಿಟರ್ನಲ್ಲಿ ಚೆನ್ನಾಗಿ ಅದ್ದಬೇಕು, ಎಲ್ಲ ಕಡೆ ನೀಟಾಗಿ ಅದ್ದಿದ್ರೆ. ಸೊ ನೋಡಿ, ಈ ರೀತಿಯಾಗತ್ತೆ. ಆನಂತರ ಈ ರೀತಿ ಜಸ್ಟ್ ಲೈಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇದೇ ಥರ ನಾನು ವೈಟ್ ಕಲರಲ್ಲಿ ಕೂಡ ವೈಟ್ ಗ್ಲಿಟರ್ನ ಯೂಸ್ ಮಾಡಿದ್ದೀನಿ. ಸೊ ಈಗ ರೆಡಿಯಾಗಿದೆ ನೋಡಿ. ದೊಡ್ಡ ಬಟರ್ಫ್ಲೈ ಮಧ್ಯದಲ್ಲಿ ಸ್ವಲ್ಪ ಗಮ್ನ ಹಾಕಿಬಿಟ್ಟು ಈ ರೀತಿ ಅಪ್ಲೈ ಮಾಡಿ. ಆನಂತರ ಚಿಕ್ಕದು ಇದರ ಮಧ್ಯದಲ್ಲಿ ಇಡಬೇಕು. ಸೊ ನೀವು ವೈಟ್ಗೆ ರೆಡ್ ಕೂಡ ಹಾಕ್ಬೋದು, ಬಟ್ ನನಗೆ ಆ ರೀತಿ ಇಷ್ಟ ಆಗಲಿಲ್ಲ, ರೆಡ್ಡಿಗೆ ರೆಡ್ ಕಲರೇ ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಥರ ನೀವು ರೆಡಿ ಮಾಡ್ಕೊಳ್ಳಿ, ಪ್ರೆಸ್ ಮಾಡಬೇಕು. ಸೊ ಇದನ್ನು ಸ್ವಲ್ಪ ಒಣಗಲಿಕ್ಕೆ ಬಿಡಿ. ನೋಡಿ, ನಾನು ಎಲ್ಲದು ಕೂಡ ಅಂಟಿಸ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಈಗ ಗೋಡೆಗೆ ನೀವು ಹೇಗೆ ಅಪ್ಲೈ ಮಾಡಬೇಕು ಅದನ್ನು ಕೂಡ ತೋರಿಸ್ತೀನಿ. ನೋಡ್ತಾ ಇದ್ರಲ್ವ, ಇದನ್ನೇ ನೀವು ಮಾರ್ಕೆಟಲ್ಲಿ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ನಿಮಗೆ. ನೋಡಿ, ಈಗ ನಾನು 2 ಸೈಡ್ ಇರೋವಂಥ ಗಮ್ ಸಿಗುತ್ತೆ ನಿಮಗೆ, ಅದನ್ನು
ಸ್ವಲ್ಪ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ. ನೋಡಿದ್ರಲ್ವ, ಇಷ್ಟಾದರೆ ಸಾಕು. ದೊಡ್ಡ ಬಟರ್ಫ್ಲೈ ಮಧ್ಯದಲ್ಲಿ ಇಡಬೇಕು. ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಗೋಡೆಗೆ ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ಅದರ ಹಿಂದೆನ ಪೇಪರ್ ತೆಗೆದುಬಿಟ್ಟು ಆನಂತರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ಇದನ್ನು ಹಾಲಲ್ಲಿ ಹಾಕ್ಬೋದು, ಬೆಡ್ರೂಮಲ್ಲಿ ಹಾಕ್ಬೋದು, ಎಲ್ಲಿ ಗೋಡೆ ಖಾಲಿ ಇದೆಯೋ ಅಲ್ಲಿ ನಿಮಗೆ ಇಷ್ಟ ಬಂದಿರೋ ರೀತಿ ಡೆಕೊರೇಟ್ ಮಾಡ್ಬೋದು. ಫ್ರೆಂಡ್ಸ್, ಇದನ್ನೇ ನಾನು ಮಾರ್ಕೆಟಲ್ಲಿ ಕೇಳಿದಾಗ 500 to 700 ರುಪೀಸ್ ಹೇಳಿದ್ರು. ಫಸ್ಟ್ಗೆ ತುಂಬ ಖಾಲಿ ಇತ್ತು, ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೂ ಕೂಡ ಜಾಸ್ತಿ ಹಾಕ್ಕೋಬೋದು. ಇನ್ನೂ ಚಿಕ್ಕ ಚಿಕ್ಕದು ಮಿಡಿಲ್ ಕಟ್ ಮಾಡ್ಕೊಂಡಿದ್ವಲ್ವ, ಅದನ್ನು ಕೂಡ ಅಲ್ಲಲ್ಲಿ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣತ್ತೆ. ಫ್ರೆಂಡ್ಸ್, ಇದು ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೀವು ಕೂಡ ಫ್ರೀ ಟೈಮ್ನಲ್ಲಿ ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೂ ತುಂಬ ಖುಷಿಯಾಗತ್ತೆ. ಈ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಜಸ್ಟ್ ನನಗೆ 50 to 60 ರುಪೀಸ್ ಆಯಿತು ಅಷ್ಟೇ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಫ್ರೆಂಡ್ಸ್, ನಾನು ನಿಮಗೆ ಬಿಸ್ನೆಸ್ ಐಡಿಯಾ ಹೇಳ್ತೀನಿ ಅಂತ ಹೇಳಿದ್ನಲ್ವಾ. ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಾರೆ. ಮನೆಗೆ ಐಟಮ್ಸ್ ತೊಗೊಳ್ಳೋದಿರಲಿ, ಶಾಂಪು ಇರಲಿ, ಪರ್ಫ್ಯೂಮ್ ಇರಲಿ, ಪ್ರತಿಯೊಂದನ್ನು ಕೂಡ ಆನ್ಲೈನ್ನಲ್ಲೇ ಪರ್ಚೇಸ್ ಮಾಡ್ಕೋತಾರೆ. ಬರೀ ಅಮೆಝಾನ್ ಒಂದೇ ಅಲ್ಲ, ಇನ್ನೂ ಹಲವಾರು ಸೈಟ್ಗಳಿದೆ, ಅದರಿಂದ ಹೋಗ್ಬಿಟ್ಟು ಹಲವಾರು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡ್ಕೋತೀವಿ. ನಾನು ಕೂಡ ಅಷ್ಟೇ, ಕೆಲವೊಂದು ಪ್ರಾಡಕ್ಟ್ಸ್ಗಳು ಮಾರ್ಕೆಟ್ ಹೋಗಿ ತೊಗೊಬರೋಕ್ಕಾಗದೆ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ರೆ ಮನೆಗೆ ಬರುತ್ತಲ್ಲಪ್ಪ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ. ಅದೇ ಆನ್ಲೈನಲ್ಲಿ ನೀವು ಬೈ ಮಾಡೋದಲ್ಲದೆ ಅದನ್ನು ನಾವು ಬಿಸ್ನೆಸ್ಸಿಗೆ ಕನ್ವರ್ಟ್ ಮಾಡ್ಬೋದು. ಅದು ಹೇಗೆ ಗೊತ್ತಾ? ಫ್ರೆಂಡ್ಸ್, ನೀವು ಗೂಗಲ್ನಲ್ಲಿ earncaro.com ಅಂತ ಸರ್ಚ್ ಮಾಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ earncaro ಅಂತ, ಅದನ್ನು ಕ್ಲಿಕ್ ಮಾಡಿದ್ರೆ ಅವರ ವೆಬ್ಸೈಟ್ ಓಪನ್ ಆಗುತ್ತೆ. ಫ್ರೆಂಡ್ಸ್, earncaro.com ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ನಲ್ಲಿ ನೀವು ಹೇಗೆ ಹಣ ಗಳಿಸೋದು ಅಂದರೆ, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಸೈಟ್ ಕೂಡ ವೆಬ್ಸೈಟ್ ಆಗಿರ್ಬೋದು, ಅದರಲ್ಲಿ ನೀವೇನಾದರೂ ಬೈ ಮಾಡಬೇಕು ಅಂದ್ಕೊಳ್ಳಿ. ಸೊ ಆ ಪ್ರಾಡಕ್ಟ್ನ ಲಿಂಕ್ ತೊಗೊಂಡ್ಬಂದ್ಬಿಟ್ಟು ನೀವು earncaro.com ಹಾಕಿದ್ರೆ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಲಿಂಕ್ ಕ್ರಿಯೇಟ್ ಆಗುತ್ತೆ. ಆ ಲಿಂಕ್ ಥ್ರೂ ನೀವು ಬೈ ಮಾಡೋದ್ರಿಂದ ನಿಮಗೆ ಕಮಿಷನ್ ಬರುತ್ತೆ. ಕಮಿಷನ್ ಬರೋದ್ರ ಜೊತೆಗೆ ನೀವು ಆ ಲಿಂಕ್ನ ಬೇರೆ ಯಾರಿಗೆ ಶೇರ್ ಮಾಡಿದ್ರು ಕೂಡ, ನೀವು ಫಾರ್ ಎಕ್ಸಾಂಪಲ್ 10 ಜನರಿಗೆ ಶೇರ್ ಮಾಡಿದ್ರೆ ಅಂದ್ಕೊಳ್ಳಿ, ಅದರಲ್ಲಿ 1-8 ಜನ ಆ ಲಿಂಕ್ ಥ್ರೂ ತೊಗೊಂಡ್ರೆ ನಿಮಗೆ ಅವರಿಂದ ಕೂಡ ಕಮಿಷನ್ ಬರುತ್ತೆ. ಆ ಲಿಂಕ್ ಯಾರೆಲ್ಲ ಕ್ಲಿಕ್ ಮಾಡಿಬಿಟ್ಟು ಬೈ ಮಾಡ್ತಾರಲ್ವ, ಆ ಕಮಿಷನ್ ನಿಮಗೆ ಆ್ಯಡ್ ಆಗ್ತಾ ಬರುತ್ತೆ. ಆ ಕಮಿಷನ್ ಬಂದಿರೋ ಹಣನ ನೀವು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೀವು ಈ ರೀತಿ ಲಿಂಕ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿದಾಗ, ನೀವು ಅವರು ಆ ಲಿಂಕ್ ಥ್ರೂ ಬೈ ಮಾಡಿದಾಗ ನಿಮಗೆ ಎಷ್ಟು ಹಣ ಬರ್ಬೋದು ಗೊತ್ತಾ? 1%-55% ವರೆಗೂ ನಿಮಗೆ ಹಣ ಬರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 1,000 ರೂಪಾಯಿ ಒಂದು ಪ್ರಾಡಕ್ಟ್ನ ಬೆಲೆ ಇರುತ್ತೆ ಅಂದ್ಕೊಳ್ಳಿ, ಅದರಿಂದ 1 ರೂಪಾಯಿಂದ ಹಿಡಿದು 500 ರೂಪಾಯಿ ವರೆಗೂ ನಿಮಗೆ ಪ್ರಾಫಿಟ್ನ ಗಳಿಸ್ಕೋಬಹುದು. ಫ್ರೆಂಡ್ಸ್, ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂಟ್ರಾ, ಜಿಯೋ, NNOW ಈ ರೀತಿಯಾದಂಥ ಹಲವಾರು ವೆಬ್ಸೈಟ್ಗಳಿದೆ. ಇವೆಲ್ಲದ್ರಗಳಿಂದ ಕೂಡ ನೀವು ಲಿಂಕ್ಗಳನ್ನ ಶೇರ್ ಮಾಡ್ಕೋಬಹುದು. ಈ ಎಲ್ಲ ವೆಬ್ಸೈಟ್ಗಳಲ್ಲೂ ಬಟ್ಟೆಗಳಾಗಿರ್ಬೋದು, ಕಿಚನ್ ಐಟಮ್ಸ್, ಮೇಕಪ್ ಪ್ರಾಡಕ್ಟ್ಸ್, ಬ್ಯೂಟಿ ಪ್ರಾಡಕ್ಟ್ಸ್, ಅಥವಾ ನೀವು ಮನೆಗೆ ಬಳಸುವಂಥ ಟೂಲ್ಸ್ ಏನಾದರೂ ಆಗಿರ್ಬೋದು, ಎಲ್ಲವೂ ಕೂಡ ನೀವು ಇದರಲ್ಲಿ ಲಿಂಕ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಲಿಂಕ್ನ ಶೇರ್ ಮಾಡಿದ್ರೆ ಸಾಕು. ಆ ಲಿಂಕ್ನ ಕ್ಲಿಕ್ ಮಾಡಿ ಯಾರೆಲ್ಲ ಬೈ ಮಾಡ್ತಾರೋ ಅವರೆಲ್ಲರಿಂದ ಕೂಡ ನಿಮಗೆ ಕಮಿಷನ್ ಬರುತ್ತೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ಈ ಥರ ಒಂದು ಒಳ್ಳೆ ಅಪರ್ಚುನಿಟಿ. ನಾವು ಈ ದಿನ ಬೆಳಗಾದರೂ ಎಷ್ಟೋ ಜನರು ಆನ್ಲೈನ್ ಮುಖಾಂತರ ಬೈ ಮಾಡ್ತಿರ್ತಾರೆ, ನಮ್ಮ ಸುತ್ತಮುತ್ತಲ ಇರ್ತಾರೆ, ಆದರೆ ಅವರಿಗೆ ಗೊತ್ತಿರೋದಿಲ್ಲ. ನೀವು ಆ ಲಿಂಕ್ನ ನೀವು ಕ್ರಿಯೇಟ್ ಮಾಡಿಕೊಡೋದ್ರಿಂದ ನಿಮಗೂ ಹಣ ಸೇವ್ ಆಗುತ್ತೆ, ಹಾಗೆ ಅವರಿಗೂ ಕೂಡ ತುಂಬ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಗಳು ಸಿಗುತ್ತೆ. ಫ್ರೆಂಡ್ಸ್, ನಾನು ಕೂಡ ಅಷ್ಟೇ ಅದೇ ರೀತಿಯಾಗೇ ಮಾಡ್ತೀನಿ. ಪ್ರಾಫಿಟ್ ಬರೋದನ್ನ ಯಾಕೆ ಬಿಡಬೇಕು? ಒಳ್ಳೆ ಕ್ವಾಲಿಟಿ ಸಿಗತ್ತೆ, ಕಡಿಮೆ ರೇಟಿಗೆ ಸಿಗತ್ತೆ, ಹಾಗೆ ನಮಗೆ ಕಮಿಷನ್ ಕೂಡ ಬರುತ್ತೆ. ಇಂಥ ಆಫರ್ನ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ಕೂಡ ಇದೇ ರೀತಿಯಾಗಿ ಯಾವುದೇ ಪ್ರಾಡಕ್ಟ್ಗಳನ್ನ ಬೈ ಮಾಡಬೇಕು ಅಂದರೆ ಈ ರೀತಿಯಾಗಿ ಪರ್ಚೇಸ್ ಮಾಡ್ಕೋತೀನಿ. ನಾನು earncaro.com ಥ್ರೂ ಬೈ ಮಾಡಿಕೊಂಡು ಕಮಿಷನ್ನ ಕೂಡ ತಗೋತೀನಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೂಡ ಸಿಕ್ತು, ಹಾಗೆ ಮನೆಯಲ್ಲಿ ಟೈಮ್ ಸಿಕ್ಕಾಗ ಯಾವ ರೀತಿಯಾಗಿ ಮನೇನ ಅಲಂಕರಿಸಬೇಕು ಅನ್ನೋದು ಕೂಡ ಗೊತ್ತಾಯ್ತಲ್ವಾ. ಹಾಗೆ ಫ್ರೆಂಡ್ಸ್, ಈಗ earncaro ಬಗ್ಗೆ ಹೇಳಿದ್ನಲ್ವಾ, ಅದಕ್ಕೆ ಬೇಕಾಗಿರುವ ಲಿಂಕ್ಸ್ಗಳೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಬಿಸ್ನೆಸ್ ಮಾಡಬೇಕು ಅಂದರೆ ಹಿಂದೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ಗಾಗಿ ನಮ್ಮ ಮಾಯಾಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.